ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ SRTV ಭಾಗವತ ಪುರಾಣ ಭಾಗ 37ಕ್ಕೆ ಸ್ವಾಗತ ಸುಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಇಕ್ಷ್ವಾಕು ವಂಶ ಚರಿತ್ರೆಯ ಬಗ್ಗೆ ತಿಳಿದಾಯಿತು. ಈ ವಿಡಿಯೋದಲ್ಲಿ ಸೀತಾದೇವಿಯ ವಂಶ ಹಾಗೂ ತಾರಾ ಚಂದ್ರರ ಪ್ರೇಮ ಕಥೆಯ ಬಗ್ಗೆ ತಿಳಿಯೋಣ. ಶ್ರೀ ಶುಕ ಮಹರ್ಷಿ ಪರೀಕ್ಷಿತ್ ಮಹಾರಾಜನಿಗೆ ಭಾಗವತ ಕಥೆಯ ಭಾಗವಾಗಿ ನಿಮಿ ವಂಶದ ಬಗ್ಗೆ ಹೇಳಲು ಪ್ರಾರಂಭಿಸಿದರು. ಈ ನಿಮಿ ವಂಶದಿಂದಲೇ ಸೀತಾಮಾತೆ ಬಂದಿದ್ದು. ಅದು ಹೇಗೆಂದರೆ, ಇಕ್ಷ್ವಾಕುವಿನ ಕುಮಾರ ನಿಮಿ. ನಿಮಿ ಒಂದು ಬಾರಿ ಯಜ್ಞವೊಂದನ್ನು ಆಚರಿಸಲು ತೀರ್ಮಾನಿಸಿದ. ಪೂರ್ವಕಾಲದಿಂದಲೂ ಇಕ್ಷ್ವಾಕು ವಂಶದ ಕುಲಗುರುವಾಗಿ ವಸಿಷ್ಠ ಮಹರ್ಷಿಯೇ ಇದ್ದರು. ಹಾಗಾಗಿ ನಿಮಿ ಮಾಡಲಿರುವ ಯಜ್ಞಕ್ಕೂ ಸಹ ವಸಿಷ್ಠ ಮಹರ್ಷಿಯೇ ಆಧಿಪತ್ಯ ವಹಿಸಿದ್ದರು. ಆದರೆ ಅಲ್ಲೇ ಒಂದು ದೊಡ್ಡ ಸಮಸ್ಯೆ ಬಂತು. ನಿಮಿ ಯಜ್ಞ ಆಚರಿಸುವ ದಿನವೇ ದೇವೇಂದ್ರನೂ ಸಹ ಯಜ್ಞ ಆಚರಿಸಲು ನಿಶ್ಚಯಿಸಿದರು. ಆ ಯಜ್ಞಕ್ಕೂ ಸಹ ವಸಿಷ್ಠರನ್ನೇ ಆಧಿಪತ್ಯ ವಹಿಸಲು ದೇವೇಂದ್ರ ಬೇಡಿದರು. ಇಂದ್ರನ ಕೋರಿಕೆ ಇಲ್ಲವೆನ್ನಲಾಗದೆ ಅಂಗೀಕರಿಸಿದರು ವಸಿಷ್ಠ ಮಹರ್ಷಿ. ಇಂದ್ರನ ಯಜ್ಞ ಪೂರ್ತಿಯಾದ ಬಳಿಕ ನಿನ್ನ ಯಜ್ಞ ಆಚರಿಸುತ್ತೇನೆಂದು ಹೇಳಿ ಅಲ್ಲಿಂದ ಹೊರಟೋದರು ವಸಿಷ್ಠ ಮಹರ್ಷಿ. ಆದರೆ ನಿಮಿ ಬುದ್ಧಿವಂತ, ವೇದಗಳನ್ನು ಪಠಿಸಿದವನು, ಅವುಗಳ ಅರ್ಥ ತಿಳಿದವನು, ಜೀವನದ ಬಗ್ಗೆ ಕರ್ಮಗಳ ಬಗ್ಗೆ ತಿಳಿದವನು. ಜೀವನವೆಂಬುದು ನೀರಿನ ಮೇಲಿನ ಗುಳ್ಳೆಯಂತೆ, ಯಾವಾಗ ಏನಾಗುತ್ತದೆಂದು ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ಎಂದೂ ಆಲಸ್ಯ ಮಾಡುವಂತಿಲ್ಲ. ಯಾವಾಗ ಮಾಡಬೇಕಾದ ಕೆಲಸ ಆಗಲೇ ಮಾಡಿ ಮುಗಿಸಬೇಕು. ಯಾರಿಗೋಸ್ಕರವೂ ಎದುರು ನೋಡಬಾರದು, ಕೆಲಸ ಮುಂದೂಡಬಾರದೆಂದು ತೀರ್ಮಾನಿಸಿದ ನಿಮಿ. ಒಬ್ಬ ಬ್ರಾಹ್ಮಣನನ್ನು ಆಯ್ದುಕೊಂಡ. ಅವರ ಮುಂದಾಳತ್ವದಲ್ಲಿ ಯಜ್ಞ ಪ್ರಾರಂಭಿಸಿದ. ಯಜ್ಞ ನಡೆಯುತ್ತಿರುವಾಗ ಇಂದ್ರನ ಯಜ್ಞ ಮುಗಿಸಿ ವಸಿಷ್ಠ ಮಹರ್ಷಿ ನಿಮಿಯ ಯಜ್ಞ ನಡೆಯುತ್ತಿರುವ ಸ್ಥಳಕ್ಕೆ ಬಂದರು. ತನ್ನ ಸ್ಥಾನದಲ್ಲಿ ಬೇರೊಬ್ಬ ಬ್ರಾಹ್ಮಣನನ್ನು ಕಂಡ ವಸಿಷ್ಠರಿಗೆ ಬಹಳನೇ ಕೋಪ ಆವರಿಸಿತು. ಎಲ್ಲ ತಿಳಿದವನು ಪಂಡಿತನೆಂಬ ಗರ್ವ ನಿನಗೆ, ಇಷ್ಟೊಂದು ಅಹಂಕಾರ ಒಳ್ಳೆಯದಲ್ಲ. ತಲತಲಾಂತರದ ಕುಲಗುರುವನ್ನೇ ಅವಮಾನಿಸುತ್ತೀಯ. ನಿನ್ನೊಳಗಿರುವ ಅಹಂಕಾರ ನಶಿಸಬೇಕೆಂದರೆ ನಿನ್ನ ಪ್ರಾಣ ಹೋಗುವುದೊಂದೇ ಪರಿಹಾರ. ಹಾಗಾಗಿ ಈ ದಿನದಂದೇ ನಿನ್ನ ಆಯಸ್ಸು ಮುಗಿದು ಹೋಗಲಿ ಎಂದು ನಿಮಿಯನ್ನು ಶಪಿಸಿದರು ವಸಿಷ್ಠ ಮಹರ್ಷಿ. ಇದು ಬಹಳನೇ ಅನ್ಯಾಯವಾದ ಶಾಪ. ಪ್ರಾಣ ಕಳೆದುಕೊಳ್ಳುವಂತಹ ದೊಡ್ಡ ಅಪರಾಧವೇ ನಿಮಿ ಮಾಡಿದ್ದು. ಕುಲಗುರುವೇ ಆದರೂ ಇಷ್ಟು ಚಿಕ್ಕ ತಪ್ಪಿಗೆ ಅಂತಹ ಘೋರವಾದ ಶಿಕ್ಷೆ ವಿಧಿಸುತ್ತಾರಾ ಎಂದು ನಿಮಿಗೂ ಸಹ ವಸಿಷ್ಠರ ಮೇಲೆ ಕೋಪ ಆವರಿಸಿತು. ನನ್ನ ಪ್ರಾಣ ಹೋಗಲಿ ಎಂದು ಶಪಿಸಿದ ನಿಮ್ಮ ಪ್ರಾಣ ಸಹ ಹೋಗಲಿ ಎಂದು ವಸಿಷ್ಠರಿಗೆ ತಿರುಗಿ ಶಾಪ ಹಾಕಿದ ನಿಮಿ. ನಿಮಿ ಸಹ ಒಬ್ಬ ಮಹಾತ್ಮ, ಅವನ ಶಾಪವೂ ಸಹ ಫಲಿಸುತ್ತದೆ. ಹಾಗಾಗಿ ವಸಿಷ್ಠ ಮಹರ್ಷಿ ಕೂಡಲೇ ತನ್ನ ದೇಹವನ್ನು ತೊರೆದರು. ಆದರೆ ಕೆಲ ಕಾಲದ ಬಳಿಕ ಮಿತ್ರ ಹಾಗೂ ವರುಣರ ಕಾರಣದಿಂದ ಊರ್ವಶಿಗೆ ಮತ್ತೆ ಜನಿಸುತ್ತಾರೆ ವಸಿಷ್ಠರು. ಇನ್ನು ಪ್ರಾಣ ಬಿಟ್ಟ ನಿಮಿಯ ಶರೀರವನ್ನು ಮೂಲಿಕೆಗಳು ಹಾಗೂ ಸುಗಂಧ ದ್ರವ್ಯಗಳು ತುಂಬಿಸಿದ ನೀರಿನ ತೊಟ್ಟಿಯೊಳಗೆ ಬಂಧಿಸಿದರು ಯಜ್ಞಕ್ಕೆ ಆಗಮಿಸಿದಂತಹ ಮುನಿಗಳು. ಅದಾಗಲೇ ಯಜ್ಞವೂ ಸಹ ಪೂರ್ತಿಯಾಗಿತ್ತು. ಯಜ್ಞ ಫಲವನ್ನು ಸ್ವೀಕರಿಸಲು ದೇವತೆಗಳೆಲ್ಲರೂ ಬಂದಿದ್ದರು. ಆ ರೀತಿ ಬಂದಿದ್ದ ದೇವತೆಗಳ ಬಳಿ ನಿಮಿಯನ್ನು ಪುನಃ ಬದುಕಿಸುವಂತೆ ಬೇಡಿದರು ಮುನಿಗಳು. ತಥಾಸ್ತು ಎಂದರು ದೇವತೆಗಳು. ಆದರೆ ಪುನಃ ಬದುಕಿ ಬರಲು ನಿಮಿ ಅಂಗೀಕರಿಸಲಿಲ್ಲ. ಜೀವಿಯನ್ನು ನಿರಂತರ ಮೃತ್ಯು ಭಯ ಕಾಡುತ್ತಲೇ ಇರುತ್ತದೆ. ಯಾವುದೋ ಒಂದು ಸಮಯ ಪ್ರತಿ ಜೀವಿ ಮರಣಿಸಲೇಬೇಕು. ಹಾಗಾಗಿ ಮರಣ ಹೊಂದಿರುವ ನಾನು ಮತ್ತೆ ಬದುಕಿ ಬರಲಾರೆ, ಏಕೆಂದರೆ ಮತ್ತೆ ಕೆಲ ಕಾಲಕ್ಕೆ ನಾನು ಸಾಯಲೇಬೇಕು. ಎರಡು ಬಾರಿ ಮರಣ ವೇದನೆ ಅನುಭವಿಸಲು ನನಗಿಷ್ಟವಿಲ್ಲವೆಂದು ತಿರುಗಿ ಬದುಕಲು ತಿರಸ್ಕರಿಸಿದ ನಿಮಿ. ಒಂದು ಕಡೆ ವಸಿಷ್ಠರ ಶಾಪ ವ್ಯರ್ಥವಾಗಬಾರದು, ಅದೇ ರೀತಿ ನಮ್ಮ ವರವೂ ವ್ಯರ್ಥವಾಗಬಾರದೆಂದು ದೇವತೆಗಳು ಈ ರೀತಿ ಹೇಳಿದರು. ನಿಮಿ, ನಿನ್ನ ಶರೀರವಿಲ್ಲದೆಯೂ ಎಲ್ಲ ಪ್ರಾಣಿಗಳ ಕಣ್ಣುಗಳಲ್ಲಿ ನೋಟದಂತೆ ನೀನು ಜೀವಿಸುತ್ತೀಯ. ಪ್ರಾಣಿಗಳು ಕಣ್ಣು ಮುಚ್ಚಿ ತೆಗೆಯುವ ಮೂಲಕ ನಿಮಿ ಜೀವಂತವಾಗಿದ್ದಾನೆಂದು ತಿಳಿದುಕೊಳ್ಳಬಹುದೆಂದು ಮುನಿಗಳಿಗೆ ಹೇಳಿ ಯಜ್ಞ ಫಲವನ್ನು ಸ್ವೀಕರಿಸಿ ಅವರ ಲೋಕಕ್ಕೆ ಹಿಂದಿರುಗಿದರು ದೇವತೆಗಳು. ಆದರೆ ರಾಜನಿಲ್ಲದೆ ರಾಜ್ಯ ಹೇಗೆ ಮುಂದುವರಿಯಲು ಸಾಧ್ಯ? ಪಾಲನೆ ಇಲ್ಲದೆ ಪ್ರಜೆಗಳು ಹೇಗೆ ಕ್ರಮಶಿಕ್ಷಣದಿಂದಿರುತ್ತಾರೆಂದು ಯೋಚಿಸಿದ ಮುನಿಗಳು ಮೂಲಿಕೆಗಳ ತೊಟ್ಟಿಯೊಳಗಿರುವ ನಿಮಿಯ ಶರೀರವನ್ನು ಹೊರತೆಗೆದು ಕೆಲವು ಮಂತ್ರಗಳನ್ನು ಪಠಿಸುತ್ತಾ ದಹನವಾಗಿಸಿದರು. ಆಗ ನಿಮಿಯ ಶರೀರದೊಳಗಿನಿಂದ ಒಬ್ಬ ಕುಮಾರ ಜನಿಸಿದ. ಆ ರೀತಿ ಜನಿಸಿದ ಕಾರಣದಿಂದ ಆ ಕುಮಾರನಿಗೆ ಜನಕನೆಂದು ಹೆಸರಿಟ್ಟರು. ವಿದೇಹನ ಕಾರಣದಿಂದ ಜನಿಸಿದರಿಂದ ಇವರನ್ನು ವೈದೇಹನೆಂದು ಸಹ ಕರೆಯುತ್ತಿದ್ದರು. ಶರೀರ ದಹಿಸುವಾಗ ಜನಿಸಿದರಿಂದ ಇವರಿಗೆ ಮಿಥಿಲನೆಂಬ ಹೆಸರು ಸಹ ಬಂತು. ಇವರು ಮಿಥಿಲಾ ನಗರವನ್ನು ಸ್ಥಾಪಿಸಿ ಅದನ್ನು ರಾಜಧಾನಿಯಾಗಿಸಿ ಪಾಲಿಸಿದರು. ಜನಕ ಮಹಾರಾಜನಿಗೆ ಉದಾಸ ಎಂಬ ಮಗ ಜನಿಸಿದ. ಹೀಗೆ ಕೆಲ ತಲಾಂತರಗಳು ಕಳೆದ ಬಳಿಕ ಹೃಸ್ವರೋಮ ಎಂಬ ರಾಜನಿಗೆ ಸೀರಧ್ವಜ ಎಂಬ ಮಗ ಜನಿಸಿದ. ಈ ಸೀರಧ್ವಜ ಒಂದು ಬಾರಿ ಯಜ್ಞಕ್ಕಾಗಿ ಭೂಮಿಯನ್ನು ಅಗೆಯುತ್ತಿರುವಾಗ ಸೀತಾದೇವಿ ಚಿನ್ನದ ಪೆಟ್ಟಿಗೆಯಲ್ಲಿ ಅವರಿಗೆ ಸಿಗುತ್ತಾಳೆ. ಸೀತಾದೇವಿ ಜನಕನ ಕುಮಾರಿಯಲ್ಲವೇ, ಇಲ್ಲೇನು ಸೀರಧ್ವಜನ ಮಗಳೆಂದು ಹೇಳುತ್ತಿದ್ದಾರೆ ಎಂಬ ಅನುಮಾನ ಬಂದಿರಬೇಕು. ಆದರೆ ಜನಕ ಮಹಾರಾಜನ ನಂತರ ಬಂದ ಎಲ್ಲಾ ರಾಜರನ್ನು ಜನಕನೆಂದು, ವೈದೇಹನೆಂದು, ಮಿಥಿಲನೆಂದೇ ಕರೆಯುತ್ತಿದ್ದರು. ಅದೇ ರೀತಿ ಸೀರಧ್ವಜನನ್ನೂ ಸಹ ಜನಕ ಮಹಾರಾಜನೆಂದೇ ಕರೆಯುತ್ತಿದ್ದರು. ಇದೇ ಹೆಸರಿನ ಪ್ರಕಾರವೇ ಸೀತಾದೇವಿಯನ್ನು ಸಹ ಜಾನಕಿ ಎಂದು, ವೈದೇಹಿ ಎಂದು, ಮೈಥಿಲಿ ಎಂದು ಕರೆಯುತ್ತಾರೆ. ಇನ್ನು ಸೀತಾ ಎಂದರೆ ನೇಗಿಲು ಎಂದರ್ಥ. ಸೀರಧ್ವಜನಿಗೆ ಸೀತಾದೇವಿಯೊಂದಿಗೆ ಕುಶದ್ವಜ ಎಂಬ ಮಗ ಸಹ ಜನಿಸುತ್ತಾನೆ. ಹೀಗೆ ಇವರ ವಂಶ ಅನೇಕ ತಲಾಂತರಗಳು ಕಳೆದ ಬಳಿಕ ಕೊನೆಗೆ ಕೃತಿ ಎಂಬ ಮಹಾರಾಜನಿಗೆ ಮಹಾವಶಿ ಎಂಬ ಮಗ ಜನಿಸುತ್ತಾನೆ. ಹೀಗೆ ಇವರ ಇಡೀ ವಂಶಸ್ಥರೆಲ್ಲರನ್ನೂ ಜನಕನೆಂದೇ ಕರೆಯುತ್ತಿದ್ದರು. ಇವರೆಲ್ಲರೂ ಸಹ ಆತ್ಮಜ್ಞಾನ ಗಳಿಸಿದವರು. ಗೃಹಸ್ಥ ಧರ್ಮದಲ್ಲಿ ಜೀವಿಸುತ್ತಲೇ ಇದ್ದರು, ಅಂದರೆ ಸಂಸಾರಿಯಾಗಿದ್ದರೂ ಸಹ ಯೋಗಿಯಂತೆ ಜೀವಿಸುತ್ತಿದ್ದರು. ಶುಕ ಮಹರ್ಷಿ ಪರೀಕ್ಷಿತ್ ಮಹಾರಾಜನಿಗೆ ನಿಮಿ ವಂಶದ ಬಗ್ಗೆ ಹೇಳಿ ಚಂದ್ರ ವಂಶದ ಬಗ್ಗೆ ಕತೆ ಶುರು ಮಾಡಿದರು. ಸೃಷ್ಟಿ ಪಾಲಕರಾದ ಶ್ರೀ ಮಹಾವಿಷ್ಣುವಿನ ನಾಭಿ ಕಮಲದಿಂದ ಬ್ರಹ್ಮದೇವರು ಜನಿಸಿದರು. ಬ್ರಹ್ಮದೇವರ ಮಾನಸ ಪುತ್ರನಾಗಿ ಅತ್ರಿ ಮುನಿ ಜನಿಸಿದರು. ಅತ್ರಿ ಮಹಾ ಮಹಿಮಾನ್ವಿತರು. ಅತ್ರಿ ಕಣ್ಣುಗಳೊಳಗಿನಿಂದ ಚಂದ್ರ ಜನಿಸಿದರು. ಬ್ರಾಹ್ಮಣರು ಹಾಗೂ ಔಷಧಗಳಿಗೆ ಚಂದ್ರನನ್ನು ಅಧಿಪತಿಯಾಗಿಸಿದರು ಬ್ರಹ್ಮದೇವರು. ಅದರ ನಂತರ ಚಂದ್ರ 3 ಲೋಕಗಳನ್ನು ಗೆದ್ದು ರಾಜಸೂಯ ಯಜ್ಞ ಆಚರಿಸಿದ. ಅದುವರೆಗೂ ಎಲ್ಲವೂ ಚೆನ್ನಾಗಿಯೇ ಇತ್ತು. ಆದರೆ ಚಂದ್ರ ದೇವಗುರು ಬೃಹಸ್ಪತಿಗೆ ಶಿಷ್ಯನಾಗಿದ್ದುಕೊಂಡೇ ಅವರ ಹೆಂಡತಿಯಾದ ತಾರಾದೇವಿಯನ್ನು ಪ್ರೀತಿಸುತ್ತಾರೆ. ತಾರಾದೇವಿಯೂ ಸಹ ಚಂದ್ರನನ್ನು ಪ್ರೀತಿಸುತ್ತಾಳೆ. ಒಂದು ದಿನ ಯಾರಿಗೂ ಹೇಳದೆ ಕೇಳದೆ ತಾರಾದೇವಿಯನ್ನು ಕರೆದುಕೊಂಡು ತನ್ನ ಲೋಕಕ್ಕೆ ಹೊರಟು ಹೋಗುತ್ತಾರೆ ಚಂದ್ರ. ಎಷ್ಟೋ ಸಂತೋಷವಾಗಿ ತಾರಾದೇವಿಯೊಂದಿಗೆ ಸಂಸಾರ ನಡೆಸುತ್ತಿದ್ದ. ಆದರೆ ತನ್ನ ಹೆಂಡತಿಯನ್ನು ಹಿಂದಿರುಗಿಸಿ ಕಳಿಸುವಂತೆ ಬೃಹಸ್ಪತಿ ಕೆಲ ಶಿಷ್ಯರನ್ನು ಚಂದ್ರನ ಬಳಿ ಕಳಿಸುತ್ತಾರೆ. ಆದರೆ ಚಂದ್ರನಿಗೆ ತಾರಾದೇವಿಯನ್ನು ಬಿಟ್ಟಿರಲು ಸಾಧ್ಯವಾಗದೆ ಆಕೆಯನ್ನು ಕಳಿಸುವುದಿಲ್ಲ. ಬೃಹಸ್ಪತಿ ಮತ್ತೆ ತನ್ನ ಶಿಷ್ಯರನ್ನು ಚಂದ್ರನ ಬಳಿ ಕಳಿಸುತ್ತಾರೆ. ಆದರೆ ಈ ಬಾರಿಯೂ ಸಹ ಚಂದ್ರ ತಾರಾದೇವಿಯನ್ನು ಕಳಿಸುವುದಿಲ್ಲ. ಹೀಗೆ ಬೃಹಸ್ಪತಿ ಎಷ್ಟೋ ಬಾರಿ ತನ್ನ ಶಿಷ್ಯರನ್ನು ಕಳಿಸಿದರೂ ಸಹ ಚಂದ್ರ ಮಾತ್ರ ತಾರಾದೇವಿಯನ್ನು ಕಳಿಸುವುದಿಲ್ಲ. ಕೊನೆಗೆ ಬೃಹಸ್ಪತಿ ತಾನೇ ಖುದ್ದಾಗಿ ಚಂದ್ರನ ಬಳಿ ಬಂದು ತಾರಾದೇವಿಯನ್ನು ಕಳಿಸುವಂತೆ ಬೇಡುತ್ತಾರೆ. ಅದಕ್ಕೆ ಚಂದ್ರ, ಗುರುಗಳೇ, ನಿಮ್ಮ ಹೆಂಡತಿ ತಾನಾಗಿಯೇ ಇಷ್ಟಪಟ್ಟು ನನ್ನನ್ನು ಪ್ರೀತಿಸಿ ನನ್ನೊಂದಿಗೆ ಬಂದಿದ್ದಾರೆ. ಆಕೆಗೆ ನಾನು ಬೇಡವೆನಿಸಿದರೆ ನಿಮ್ಮೊಂದಿಗೆ ಹೊರಡಬಹುದೇ ವಿನಃ ನಾನಾಗಿ ನನ್ನನ್ನು ಬಯಸಿ ಬಂದ ಸ್ತ್ರೀಯನ್ನು ಎಂದಿಗೂ ಕಳಿಸುವುದಿಲ್ಲ ಎನ್ನುತ್ತಾನೆ. ನೀನು ಈ ರೀತಿ ನಡೆದುಕೊಂಡರೆ ಭಯಾನಕ ಶಾಪಕ್ಕೆ ಗುರಿಯಾಗುತ್ತೀಯಾ ಎಂದು ಚಂದ್ರನನ್ನು ಹೆದರಿಸುತ್ತಾರೆ ಬೃಹಸ್ಪತಿ. ಆದರೆ ಚಂದ್ರ ಯಾವುದಕ್ಕೂ ಹೆದರುವುದಿಲ್ಲ. ಮಾಡುವುದೇನೂ ಇಲ್ಲದೆ ಬೃಹಸ್ಪತಿ ಅಲ್ಲಿಂದ ಹೊರಟು ಹೋಗುತ್ತಾರೆ. ಆದರೆ ಕೆಲ ಕಾಲದ ಬಳಿಕ ತಾರಾದೇವಿಯನ್ನು ಬಿಟ್ಟಿರಲಾಗದೆ ಮತ್ತೆ ಚಂದ್ರನ ಬಳಿ ಹೋಗುತ್ತಾರೆ ಬೃಹಸ್ಪತಿ. ಆದರೆ ಚಂದ್ರನ ದ್ವಾರಪಾಲಕರು ಬೃಹಸ್ಪತಿಯನ್ನು ಒಳಗಡೆ ಅನುಮತಿಸುವುದಿಲ್ಲ. ಅದರಿಂದ ಏನು ಮಾಡುವುದೆಂದು ದಿಕ್ಕು ತೋಚದೆ ದೇವೇಂದ್ರನ ಬಳಿ ಹೋಗಿ ತನ್ನ ಕಥೆಯನ್ನೆಲ್ಲ ಹೇಳುತ್ತಾರೆ ಬೃಹಸ್ಪತಿ. ಬ್ರಾಹ್ಮಣ ಹತ್ಯೆ, ಇತರರ ಹೆಂಡತಿಯೊಂದಿಗೆ ಸಂಬಂಧವಿಟ್ಟುಕೊಳ್ಳುವುದು, ಪಂಡಿತರ ಚಿನ್ನಾಭರಣ ದೋಚುವವರು ದೇವಲೋಕದಲ್ಲಿರಲು ಅರ್ಹರಲ್ಲವೆಂದು ಚಂದ್ರನ ವಿರುದ್ಧ ಯುದ್ಧ ಪ್ರಕಟಿಸುತ್ತಾರೆ ದೇವೇಂದ್ರ. ಇಂದ್ರನ ಹಿಂದೆ ಪೂರ್ತಿ ದೇವತಾ ಸೈನ್ಯವಿತ್ತು. ಚಂದ್ರನ ಹಿಂದೆ ಯಾವುದೇ ದೇವಸೇನೆ ಇರಲಿಲ್ಲ. ಆದರೆ ದೇವತೆಗಳ ವಿರೋಧಿಗಳು ರಾಕ್ಷಸರು. ಹಾಗಾಗಿ ರಾಕ್ಷಸರ ಗುರುವಾದ ಶುಕ್ರಾಚಾರ್ಯರು ಚಂದ್ರನನ್ನು ಬೆಂಬಲಿಸುವಂತೆ ರಾಕ್ಷಸರೊಂದಿಗೆ ಹೇಳುತ್ತಾರೆ. ಹಾಗಾಗಿ ತಾರಾ ಚಂದ್ರನಿಗಾಗಿ ದೇವತೆಗಳು ಹಾಗೂ ರಾಕ್ಷಸರ ನಡುವೆ ದೊಡ್ಡ ಯುದ್ಧವೇ ನಡೆಯುತ್ತದೆ. ಬೃಹಸ್ಪತಿ ಅಂಗೀರನ ಕುಮಾರ. ಅಂಗೀರ ಪರಮೇಶ್ವರನಿಗೆ ಗುರು. ಯುದ್ಧ ಭೀಕರ ಪ್ರಳಯಾಂತಕವಾಗಿ ನಡೆಯುತ್ತಾ ಲೋಕಗಳೆಲ್ಲವೂ ನಾಶವಾಗುವಂತಿತ್ತು. ಹಾಗಾಗಿ ಅಂಗೀರ ಹೆದರಿ ಬ್ರಹ್ಮದೇವರ ಬಳಿ ಓಡಿ ನಡೆದ ಎಲ್ಲಾ ಕಥೆಯನ್ನು ವಿವರಿಸಿದರು. ಬ್ರಹ್ಮದೇವರು ಕೂಡಲೇ ಯುದ್ಧ ನಡೆಯುತ್ತಿರುವ ಸ್ಥಳಕ್ಕೆ ಆಗಮಿಸಿ ಯುದ್ಧ ನಿಲ್ಲಿಸಿ ಎಲ್ಲರನ್ನೂ ಹಿಂದಕ್ಕೆ ಕಳಿಸಿದರು. ಚಂದ್ರನನ್ನು ಬಾಯಿಗೆ ಬಂದ ಹಾಗೆ ಬೈದು ತಾರಾದೇವಿಯನ್ನು ಬೃಹಸ್ಪತಿಗೆ ಒಪ್ಪಿಸಿದರು ಬ್ರಹ್ಮದೇವರು. ಇನ್ನು ಬ್ರಹ್ಮದೇವರ ಮಾತನ್ನು ತಿರಸ್ಕರಿಸಲು ಸಾಧ್ಯವಿಲ್ಲದೆ ತಾರಾದೇವಿ ಬೃಹಸ್ಪತಿಯ ಜೊತೆ ಹೊರಟರು. ಇಲ್ಲಿಗೆ ತಾರಾಚಂದ್ರರ ಕತೆ ಮುಗಿದ ಹಾಗೆ ಅಂದುಕೊಳ್ಳಬೇಡಿ, ಮತ್ತೆ ಇವರದ್ದು ಹೊಸ ಕತೆ ಶುರುವಾಗುತ್ತದೆ. ಅದೇನೆಂದರೆ, ಚಂದ್ರನ ಬಳಿಯಿಂದ ಬೃಹಸ್ಪತಿಯ ಬಳಿ ಬರುವ ಸಮಯಕ್ಕೆ ತಾರಾ ಗರ್ಭವತಿಯಾಗಿರುತ್ತಾಳೆ. ವಿಷಯ ತಿಳಿದ ಬೃಹಸ್ಪತಿ ಕೆಂಡಾಮಂಡಲನಾಗುತ್ತಾನೆ. ದುಷ್ಟ ಮಹಿಳೆ, ನನ್ನ ಹೆಂಡತಿಯಾಗಿದ್ದು ಪರಪುರುಷನಿಂದ ಗರ್ಭವತಿಯಾಗುತ್ತೀಯ, ಕೂಡಲೇ ಈ ಗರ್ಭವನ್ನು ತೆಗೆದುಬಿಡು. ಇದನ್ನು ನೋಡುತ್ತಿದ್ದರೆ ನಿನ್ನನ್ನು ಭಸ್ಮವಾಗಿಸುವಷ್ಟು ಕೋಪ ಬರುತ್ತಿದೆ ನನಗೆ. ಆದರೆ ನಿನ್ನ ಮೇಲಿನ ನನ್ನ ಪ್ರೀತಿ ಇನ್ನೂ ಉಳಿದಿರುವುದರಿಂದ ನಿನ್ನನ್ನೇನು ಮಾಡುವುದಿಲ್ಲ. ನಿನಗೆ ಮಗು ಜನಿಸಿದರೆ ಅದು ನನ್ನದೇ ಆಗಿರಬೇಕೆಂದ ಬೃಹಸ್ಪತಿ. ಆದರೆ ಕೆಲ ಕಾಲದ ಬಳಿಕ ತಾರಾದೇವಿ ಮಗುವಿಗೆ ಜನ್ಮ ಕೊಟ್ಟಳು. ತಾರಾದೇವಿಗೆ ಜನಿಸಿದ ಮಗುವಿನ ಮೇಲೆ ಇತ್ತ ಚಂದ್ರ, ಅತ್ತ ಬೃಹಸ್ಪತಿ ಇಬ್ಬರಿಗೂ ಮಮಕಾರ ತುಂಬಿತ್ತು. ಆ ಮಗು ನನ್ನದೆಂದರೆ ನನ್ನದೆಂದು ಮತ್ತೆ ಬೃಹಸ್ಪತಿ ಹಾಗೂ ಚಂದ್ರ ಹೊಡೆದಾಟ ಶುರು ಮಾಡಿದರು. ಇವರಿಬ್ಬರ ಹೊಡೆದಾಟ ನಿಲ್ಲಿಸಲು ಮತ್ತೆ ದೇವತೆಗಳು ಹಾಗೂ ಮುನಿಗಳು ಬಂದರು. ಈ ಮಗು ಯಾರದೆಂದು ನಿಜ ಒಪ್ಪಿಕೊಳ್ಳುವಂತೆ ಎಲ್ಲರೂ ತಾರಾದೇವಿಯನ್ನು ಪ್ರಶ್ನಿಸಿದರು. ಆದರೆ ತಾರಾದೇವಿ ತುಟಿಕ್ ಪಿಟಿಕ್ ಎನ್ನದೆ ಮೌನವಾಗಿಯೇ ನಿಂತಿದ್ದಳು. ಹಾಗಾಗಿ ನಿಜವನ್ನು ಬಯಲು ಮಾಡಲು ಸಾಕ್ಷಾತ್ ಬ್ರಹ್ಮದೇವರೇ ಅಲ್ಲಿಗೆ ಬರಬೇಕಾಯಿತು. ತಾರಾದೇವಿಯನ್ನು ನಿಜ ಒಪ್ಪಿಕೊಳ್ಳುವಂತೆ ಕೇಳಿದರು ಬ್ರಹ್ಮದೇವರು. ಆಗ ತಾರಾ ಈ ಮಗು ಚಂದ್ರನದೇ ಎಂದು ನಿಜ ಒಪ್ಪಿಕೊಂಡಳು. ಬ್ರಹ್ಮದೇವರು ಆ ಮಗುವಿಗೆ ಬುಧನೆಂದು ಹೆಸರಿಟ್ಟು ಚಂದ್ರನಿಗೆ ಒಪ್ಪಿಸಿದರು. ಬುಧ ಬಹಳಾನೇ ಬುದ್ಧಿವಂತ. ಬುಧ ಇಲಾ ಎಂಬ ಮಹಿಳೆಯಿಂದ ಪುರುರವನಿಗೆ ಜನ್ಮ ಕೊಡುತ್ತಾರೆ. ಇಲಾ ಹಾಗೂ ಬುಧರ ಕಥೆಯನ್ನು ಇದುವರೆಗೆ ಹಿಂದಿನ ಎಪಿಸೋಡ್ಗಳಲ್ಲಿ ಹೇಳಿದ್ದೇನೆ. ಇನ್ನು ಪುರುರವ ಹಾಗೂ ಊರ್ವಶಿಯ ಪ್ರೇಮ ಕಥೆಯನ್ನು ಭಾಗವತ ಪುರಾಣ ಭಾಗ 38ರಲ್ಲಿ ನೋಡೋಣ. ಇನ್ನೂ ಈ ರೀತಿಯಾದ ಕುತೂಹಲಕಾರಿ ಪೌರಾಣಿಕ ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡುತ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮ್ಮೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.